ನಾವು ಈಗ ಹೋಗ್ತಿರುವಂತಹ ಸ್ಥಳ ಋಷಿಮುಖ, ಇದು ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಸ್ಥಳ. ಈ ಸ್ಥಳದಲ್ಲಿಯೇ ರಾಮ ಸುಗ್ರೀವನನ್ನ ಪ್ರಥಮ ಬಾರಿಗೆ ಭೇಟಿಯಾಗಿದ್ದು, ಈ ಸ್ಥಳದಿಂದಲೇ ಹನುಮಂತ ರಾಮನನ್ನ ಭೇಟಿಯಾಗಲಿಕ್ಕೆ ಪ್ರಥಮ ಬಾರಿ ಹೋಗಿದ್ದು. ಸಾಮಾನ್ಯವಾಗಿ ಹಂಪಿಗೆ ಬಂದವರು ಯಾರು ಋಷಿಮುಖನ ನೋಡಿರಲ್ಲ. ಹಂಪಿಲಿ ಚಕ್ರತೀರ್ಥ ಅಂಥೇಳಿ ಒಂದು ಸ್ಥಳ ಬರುತ್ತೆ. ಆ ಚಕ್ರತೀರ್ಥದಿಂದ ತೆಪ್ಪ ತಗೊಂಡು ನಾವು ಋಷಿಮುಖನ 5 ನಿಮಿಷದಲ್ಲಿ ಮುಟ್ಟಬಹುದು. ಇಲ್ಲ ನಾವು ರೋಡಲ್ಲಿ ಬರ್ತೀವಿ ಅಂತಂದರೆ ಹಂಪಿಯಿಂದ ಋಷಿಮುಖ 23 ಕಿಲೋಮೀಟರ್ ಆಗುತ್ತೆ. ಹಂಪಿಯಿಂದ ನಾವು ಮೊದಲಿಗೆ ಬುಕ್ಕಸಾಗರ, ಬುಕ್ಕಸಾಗರದಿಂದ ಆನೆಗುಂದಿ, ಆನೆಗುಂದಿ ಆದಮೇಲೆ ಅಂಜನಾದ್ರಿ ಬೆಟ್ಟ, ಅಂಜನಾದ್ರಿ ಬೆಟ್ಟ ಹನುಮನ ಜನ್ಮಸ್ಥಳ ಅದು, ಅಲ್ಲಿಂದ ಹನುಮನಹಳ್ಳಿ, ಹನುಮನಹಳ್ಳಿಯಲ್ಲಿ ಇರುವುದೇ ಋಷಿಮುಖ. ಇಲ್ಲೇ ಲೆಫ್ಟ್ ತೊಗೊಬೇಕಾಗಿರೋದು, ಇಲ್ಲಿ ಅಂಗಡಿ ಬರುತ್ತೆ, ಇಲ್ಲಿಂದ ನೋಡಿ ಇಲ್ಲಿ ಜಾಗ ಹಾಕಿದ್ದಾರೆ. ಇಲ್ಲಿಂದನೇ ತೊಗೊಬೇಕು ನಾವು ಲೆಫ್ಟ್ಗೆ. ಲೆಫ್ಟ್ ತೊಗೊಂಡು ಇಲ್ಲಿಂದ ನ್ಯಾರೋ ಪಾತ್ ಇದೆ, ತುಂಬ ಚಿಕ್ಕದಾಗಿದೆ ರೋಡು. ಇಲ್ಲಿ ಈ ರೋಡಲ್ಲಿ ಹೋದ್ಮೇಲೆ ನೀವು ಡೆಡ್ ಎಂಡ್ ಹೋಗಬೇಕು. ಡೆಡ್ ಎಂಡಲ್ಲಿ ನಿಮಗೆ ನದಿ ಸಿಗುತ್ತೆ, ನದಿ ಆ ಕಡೆ ಇರೋದೇ ಋಷಿಮುಖ. ತೋರಿಸ್ತೀನಿ ಬನ್ನಿ ನಿಮ್ಗೆ. ನೀವು ಕಾರಲ್ಲಿ ಏನಾದರೂ ಬಂದ್ರಿ ಅಂತಂದರೆ ನೋಡಿ, ಇಲ್ಲಿ ಕಾರ್ ಪಾರ್ಕ್ ಮಾಡ್ಬೋದು ನಾವು. ಇಲ್ಲೇ ಕಾರ್ ಪಾರ್ಕ್ ಮಾಡ್ಬೇಕು ನಾವು. ಡ್ಯಾಮಿಂದ ತುಂಬ ನೀರು ಬಿಟ್ಟಾಗ ಆ ಕಡೆ ಹೋಗಲಿಕ್ಕೆ ನಮಗೆ ತೆಪ್ಪನ್ನ ಯೂಸ್ ಮಾಡ್ಬೇಕು ನಾವು ಇಲ್ಲಿ. ಸೊ ನಾವು ಇವತ್ತು ನೀರು ಜಾಸ್ತಿ ಇದೆ ನೋಡಿ, ತೋರಿಸ್ತೀನಿ ನಾನು ನಿಮಗೆ. ನೋಡಿ ನೀರು ಹೆಚ್ಚಿಗೆ ಇದೆ, ಅದಕ್ಕೆ ನಾವು ಇವತ್ತು ತೆಪ್ಪದಲ್ಲಿ ಹೋಗಬೇಕು. ಆ ಕಡೆ ಕಾಣಿಸ್ತಾ ಇದೆಯಲ್ಲ, ಆ ಕಡೆ ಇರೋದೇ ಋಷಿಮುಖ. ನಾವು ಇವಾಗ ಇವತ್ತರಲ್ಲಿ ಹೋಗ್ತೀವಿ. ಇವಾಗ ನಾವು ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ. ನಿಮ್ಗೊಂದು 1 ನಿಮಿಷನೂ ಆಗಲ್ಲ ಆ ಕಡೆ ರೀಚ್ ಆಗಲಿಕ್ಕೆ. ನಾವೀಗ ಋಷಿಮುಖ ಪರ್ವತದ ಬಗ್ಗೆ ಸ್ವಲ್ಪ ತಿಳ್ಕೋಣ. ಸೀತಾದೇವಿನ ಪಂಚವಟಿಯಿಂದ ರಾವಣ ಅಪಹರಣ ಮಾಡ್ಕೊಂಡು ಹೋಗ್ತಿರಬೇಕಾದ್ರೆ ಸೀತಾದೇವಿ ಅವರ ಒಂದು ವಸ್ತ್ರವನ್ನು ಗುರುತಿಗಾಗಿ ಕೆಳಗಡೆ ಹಾಕ್ತಾರೆ. ಆ ವಸ್ತ್ರ ಸುಗ್ರೀವನಿಗೆ ಸಿಕ್ಕಿರುತ್ತೆ. ಸುಗ್ರೀವ ಮತ್ತು ಬಾಲಿ ಅಂತೇಳಿ ಇಬ್ಬರು ಅಣ್ಣ ತಮ್ಮಂದರು. ಬಾಲಿ ದುಂದುಬಿ ಅಂಥೇಳಿ ಒಬ್ಬ ರಾಕ್ಷಸನ ಕೊಂದಾಗ ಆ ರಾಕ್ಷಸನ ರಕ್ತ ಮತ್ತು ಅವನ ದೇಹದ ಅಂಗಗಳೆಲ್ಲ ಈ ಋಷಿಮುಖ ಪರ್ವತದಲ್ಲೆಲ್ಲ ಬೀಳುತ್ತೆ. ಈ ಋಷಿಮುಖ ಪರ್ವತದಲ್ಲಿ 88,000 ಋಷಿಗಳು ಮೌನವಾಗಿ ತಪಸ್ ಮಾಡ್ತಿರ್ತಾರೆ. ಅವಾಗ ಏನು ಮಾಡ್ತಾರೆ, ಮಾತಂಗ ಋಷಿಗಳು ಬಾಲಿಗೆ ಶಾಪ ಕೊಡ್ತಾರೆ, ನೀನು ಏನಾದರೂ ಈ ಋಷಿಮುಖ ಪರ್ವತದ ಹತ್ರ ಬಂದರೆ ನಿನ್ನ ಜೀವ ಹೊರಟೋಗುತ್ತೆ ಅಂತ ಹೇಳಿ. ಅದಕ್ಕೆ ಬಾಲಿ ಯಾವತ್ತೂ ಋಷಿಮುಖ ಪರ್ವತದ ಹತ್ರ ಬರ್ತಾನೇ ಇರಲ್ಲ. ಸುಗ್ರೀವ ಈ ಋಷಿಮುಖ ಪರ್ವತದಲ್ಲಿ ಹನುಮಂತ ಮತ್ತು ಜಾಂಬವನ ಜೊತೆ ಇರ್ತಾನೆ. ರಾಮ ಮತ್ತು ಲಕ್ಷ್ಮಣ ಶಬರಿನ ಸೂರ್ಯಭಾನು ಅಂಥೇಳಿ ಒಂದು ಬೆಳಗಾವ್ ಹತ್ರ ಊರ ಹತ್ರ ಭೇಟಿ ಆಗ್ತಾರೆ. ಅವಾಗ ಶಬರಿ ರಾಮನಿಗೆ ಹೇಳ್ತಾಳೆ, ನೀನು ಋಷಿಮುಖ ಪರ್ವತದಲ್ಲಿರುವಂತಹ ಸುಗ್ರೀವ ಮತ್ತು ಹನುಮಂತನ ಜೊತೆ ಸ್ನೇಹ ಮಾಡು, ಅವರು ನಿನಗೆ ಸಹಾಯ ಮಾಡ್ತಾರೆ, ಅವರ ಸಹಾಯದಿಂದ ನೀನು ಸೀತೆಯನ್ನು ವಾಪಸ್ ಪಡೀಬೋದು ಅಂತ ಹೇಳ್ತಾರೆ. ರಾಮ ಮತ್ತು ಲಕ್ಷ್ಮಣ ಇಬ್ಬರು ಶಬರಿ ಹೇಳಿದ ಹಾಗೆ ಋಷಿಮುಖ ಪರ್ವತದ ಹತ್ರ ಬರ್ತಾರೆ. ಅವರಿಬ್ಬರನ್ನು ನೋಡಿದ ಸುಗ್ರೀವ, ಇವರಿಬ್ಬರು ಬಾಲಿ ಕಳಿಸಿರುವಂತಹ ಗುಪ್ತಚರರಿರಬೇಕು ಅಂತ ಅಂದ್ಕೊಂಡು ಹನುಮಂತನಿಗೆ ನೀನು ಮಾರು ವೇಷದಲ್ಲಿ ಹೋಗಿ ಇವರಿಬ್ಬರು ಯಾರು ಅಂತ ಹೇಳಿ ತಿಳ್ಕೊಂಡು ಬಾ ಅಂತ ಕಳಿಸ್ತಾನೆ. ಹನುಮಂತ ಮಾರು ವೇಷದಲ್ಲಿ ಬಂದು ರಾಮ ಲಕ್ಷ್ಮಣರನ್ನು ನೀವು ಯಾರು ಅಂತ ಕೇಳ್ತಾನೆ. ಆವಾಗ ರಾಮ ಲಕ್ಷ್ಮಣ ಹೇಳ್ತಾರೆ, ನಾವು 14 ವರ್ಷ ವನವಾಸದಲ್ಲಿ ಇದ್ದೀವಿ, ಸೀತೆಯನ್ನು ರಾವಣ ಅಪಹರಿಸಿಕೊಂಡು ಹೋಗಿದ್ದಾನೆ, ಶಬರಿ ಹೇಳಿದ ಹಾಗೆ ನಾವು ಈ ಋಷಿಮುಖ ಪರ್ವತಕ್ಕೆ ಬಂದಿದ್ದೀವಿ, ಸುಗ್ರೀವನೊಂದಿಗೆ ಸ್ನೇಹವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಹನುಮಂತ ಖುಷಿಯಿಂದ ಅವರ ರಾಮ ಮತ್ತು ಲಕ್ಷ್ಮಣನ ಭುಜದ ಮೇಲೆ ಕೂರಿಸ್ಕೊಂಡು ಹೋಗಿ ಸುಗ್ರೀವನನ್ನು ಭೇಟಿ ಮಾಡಿಸಿ ಅಗ್ನಿಯ ಸಾಕ್ಷಿಯಾಗಿ ಇಲ್ಲೊಂದು ಗುಹೆ ಇದೆ, ಆ ಗುಹೆಯಲ್ಲಿ ರಾಮ ಲಕ್ಷ್ಮಣ ಮತ್ತು ಸುಗ್ರೀವನ ಸ್ನೇಹವನ್ನು ಮಾಡ್ತಾರೆ. ಋಷಿಮುಖದ್ದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸುಗ್ರೀವ ಯಾಕೆ ಬಂದು ಋಷಿಮುಖ ಪರ್ವತದಲ್ಲಿ ಉಳ್ಕೊಂಡಿದ್ದ ಅಂಥೇಳಿ ತಿಳ್ಕೊಳ್ಳೋಣಂತೆ. ಮತ್ತು ಈ ಜಾಗದಲ್ಲಿ ಚಂದ್ರಮೌಳೇಶ್ವರ ಅಂಥೇಳಿ ಒಂದು ದೇವಸ್ಥಾನ ಇದೆ, ಅದನ್ನು ಕೂಡ ನಾವು ನೋಡ್ಕೊಂಬರೋಣ. ಮತ್ತು ನಾವು ಇಲ್ಲಿ ಇದನ್ನೆಲ್ಲ ರೆಕಾರ್ಡ್ ಮಾಡೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬ ಲೇಟಾಗಿ ಹೋಗಿತ್ತು.
ನಮಗೆ ತೆಪ್ಪ ಸಿಗ್ದಿರಾ, ನಾವು ಯಾವ ರೀತಿ ಒದ್ದಾಡಿದ್ವಿ, ಹೇಗೆ ಕಷ್ಟಪಟ್ವಿ ಅಂತೇಳಿ ಕೂಡ ಮುಂದಿನ ವಿಡಿಯೋದಲ್ಲಿ ನಾವು ನೋಡೋಣ.